ನೀವು ಮುಖ್ಯಮಂತ್ರಿಯಾಗಿ ರಾಜ್ಯ ನಡೆಸಿರೋರು ಸರ್, ಈ ತರ ಘೋಷಣೆ ಮಾಡಿರೋದ್ರಿಂದ ಕೊಡಕ್ ಸಾಧ್ಯ ಆಗುತ್ತಾ ಕಾಂಗ್ರೆಸ್? ಈಗ ಇಲ್ಲಿ ಕೊಡಕ್ ಸಾಧ್ಯ ಆಗುತ್ತೋ ಸಾಧ್ಯ ಆಗಲ್ವೋ ಅಲ್ಲಿ ನನ್ನ ಪ್ರಶ್ನೆ ಇಲ್ಲ. ಅವ್ರು ಘೋಷಣೆ ಮಾಡಾಯಿತು, ಜನತೆ ಮುಂದೆ 5 ಗ್ಯಾರಂಟಿ ಇಟ್ಟರು, ಗ್ಯಾರಂಟಿಯ ಮೇಲೆ ಆಧಾರದ ಮೇಲೆ ಹಲವಾರು ಕಡೆ ಜನ ಮತ ಕೊಟ್ಟಿದ್ದೀವಿ ಅಂತಾರೆ. ಆ ಗ್ಯಾರಂಟಿ ಘೋಷಣೆ ಮಾಡಿದ್ಮೇಲೆ ಕೊಡಬೇಕಾದ ಸರ್ಕಾರದ ಜವಾಬ್ದಾರಿ. ಕೊಡೋಕ್ಕಾಗುತ್ತೋ ಕೊಡೋಕ್ಕಾಗಲ್ವೋ ಅಂತ ನಾನೇ ಕೇಳಬೇಕು. ಅವ್ರ 5 ಗ್ಯಾರಂಟಿಗಳನ್ನು ಜನತೆ ಮುಂದೆ ಇಟ್ಟ ಮೇಲೆ ಅದೆಲ್ಲ ಮೊದಲೇ ಲೆಕ್ಕಾಚಾರ ಮಾಡಿರಲಿಲ್ವ? ಈಗ ನಾನು ಎಸ್ ಪಂಚರತ್ನ ಯೋಜನೆ ಅಂತಕ್ಕಂಥದ್ದನ್ನು ಈ ನಾಡಿನಲ್ಲಿ ಪ್ರತಿ ಕುಟುಂಬದ ಶಾಶ್ವತವಾದ ಬದುಕಿಗೆ ಕಾರ್ಯಕ್ರಮ ಕೊಡ್ತೀನಿ ಅಂದೆ. ಅದಕ್ಕೆ ನಾನು ರೂಪುರೇಷೆ ಸಿದ್ಧ ಮಾಡಿದ್ದೆ. ಪ್ರತಿ ವರ್ಷ ಫ್ರೀ ಎಜುಕೇಷನ್, ಫ್ರೀ ಹೆಲ್ತು ಮನೆಗಳಿಗೆ, ಅದರ ಜೊತೆಗೆ ಕೃಷಿ ಬದುಕ್ತಕ್ಕಂಥ ರೈತರಿಗೆ ಸುಮಾರು ಪ್ರತಿ ವರ್ಷ 60,000 ಕೋಟಿ ರೂಪಾಯಿಗಳನ್ನು ಯಾವ ರೀತಿ ಅದಕ್ಕೆ ಹೊಂದಿಸಿ 5 ವರ್ಷದಲ್ಲಿ ಕಾರ್ಯಕ್ರಮ ಕೊಡಬೇಕು ಅಂತಕ್ಕಂಥ ನಿರ್ಧಾರ ನಾನು ಅಲ್ಲಿ ರೂಪುರೇಷೆ ಸಿದ್ಧ ಮಾಡಿಟ್ಟಿದ್ದೆ. ಆದರೆ ಜನ ನನ್ನನ್ನು ನಂಬಲಿಲ್ಲ. ಈ ಪಾಪ ಈ 5 ಘೋಷಣೆಗಳು ನಂಬ್ಕೊಂಡವ್ರೆ, ಕೊಡಲಿ ಪಾಪ, ಫ್ರೀ ಬಸ್ಸು ಕೊಡಲಿ, ಅದೇನೋ ನಿಮ್ಮ ಅಕ್ಕಿನೂ ಕೊಡಲಿ, ಅದೇಂಥದ್ದು 2,000 ರೂಪಾಯಿ ಕೊಡಲಿ, 2,000 ಎಷ್ಟು ಜನಕ್ಕೆ ಕೊಡ್ತಾರೆ ನೋಡೋಣಂತೆ. 2,000 ರೂಪಾಯಿ ಕೊಡ್ತೀವಿ ಅಂದವಲ್ಲ ಗೃಹಿಣಿಯರಿಗೆ, ಯಾರಿಗೆ ಕೊಡ್ತಾರೆ ನೋಡೋಣ, ಎಷ್ಟು ಜನಕ್ಕೆ ಬರುತ್ತೆ ಅಂತೇಳಿ ಪರ್ಸೆಂಟೇಜ್ ಲೆಕ್ಕ ತೆಗೀರಿ, ಮುಂದೆ ಗೊತ್ತಾಗುತ್ತೆ ಸರ್ಕಾರ ಕೊಡೋದು. ನಟ್ಟಗೆ ಯೋಗ್ಯತೆ ಈ ಸರ್ಕಾರಗಳಿಗೆ 5 ತಿಂಗಳು 6 ತಿಂಗಳಾದರೂ ಆ ಹೆಣ್ಮಕ್ಳು ವಿಧವಾ ವೇತನ ಕೊಡ್ತಕ್ಕಂಥ ಯೋಗ್ಯತೆ ಇಲ್ಲ ಇವರಿಗೆ, ಯೋಗ್ಯತೆ ಇಲ್ಲ ಇವರಿಗೆ. 6 ತಿಂಗಳಾದರೂ ಆ ಪಿಂಚಣಿ ಕೊಟ್ಟಿಲ್ಲ, ಈಗ ಇವ್ರು 2,000 ರೂಪಾಯಿ ಕೊಡ್ತಾರಾ? ನಾನು ಕಾಣದೇ ಇರೋದ ಪಾಪ ಯುವಕರಿಗೆ ಹೇಳಿದ್ರು, ಎಲ್ಲರಿಗೂ ಇಂಜಿನಿಯರು, ಡಾಕ್ಟ್ರು, BA BSc ಎಲ್ರಿಗೂ 3,000 ಅಂದ್ರಿ. ಈಗ ಹೇಳ್ತಾ ಇದ್ದೀರಿ ಈ ವರ್ಷಕ್ಕೆ ಪಾಸ್ ಯಾವನ್ ಮಾಡ್ತಾನೆ, ಅವನು 6 ತಿಂಗಳು ಕಾಯಬೇಕು. 6 ತಿಂಗಳು ಕೆಲಸ ಸಿಗದೇ ಇದ್ದಾಗ ಅರ್ಜಿ ಹಾಕಬೇಕು. ಅವನು ಅರ್ಜಿ ಹಾಕೊಂಡು ಆ ಅರ್ಜಿ ಸ್ಕ್ರೂಟ್ನಿ ಮಾಡಿ ಆಮೇಲೆ ಅವನಿಗೆ ದುಡ್ಡು ಕೊಡೋದ್ರಲ್ಲಿ ಅವನೇನಾಗಿರ್ತಾನೋ ಗೊತ್ತಿಲ್ಲ.